ಮೈಸೂರಲ್ಲಿ ಶುರುವಾಗಿದೆ ಆಂಬುಲೆನ್ಸ್ ಟ್ರೀಟ್ಮೆಂಟ್ ಕೆಆರ್ ಆಸ್ಪತ್ರೆಯ ಮತ್ತೊಂದು ದಾರುಣ ದೃಶ್ಯ ಇದು ಕೊರೋನಾ ಸೋಂಕಿತರಿಗೆ ಆಂಬುಲೆನ್ಸ್ ನಲ್ಲೇ ಚಿಕಿತ್ಸೆ ಆಸ್ಪತ್ರೆ ಮುಂದೆ ಬೆಡ್ ಗಾಗಿ ಕಾಯ್ತಾ ಇದ್ದಾರೆ ರೋಗಿಗಳು ಆಸ್ಪತ್ರೆ ಆವರಣದಲ್ಲಿ 10 ಆಂಬುಲೆನ್ಸ್ ನಿಂತಿದೆ ಮೈಸೂರಿನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಬೆಡ್ ಸಮಸ್ಯೆ ಪ್ರತಿದಿನ 2 ರಿಂದ 2.5000 ಕೇಸ್ಗಳು ದಾಖಲಾಗ್ತಾ ಇವೆ ಮೈಸೂರಿನಲ್ಲಿ ಬೆಡ್ ಸಮಸ್ಯೆ ಕೆಆರ್ ಆಸ್ಪತ್ರೆಯಲ್ಲಿ ಹೆಚ್ಚಾಗಿದೆ ಆಂಬುಲೆನ್ಸ್ ನಲ್ಲಿ ಟ್ರೀಟ್ಮೆಂಟ್ ಕೊಡೋ ಪರಿಸ್ಥಿತಿ ಬಂದಿದೆ ಕೊರೋನಾ ಸೋಂಕಿತರಿಗೆ ಆಂಬುಲೆನ್ಸ್ ನಲ್ಲೇ ಚಿಕಿತ್ಸೆ ಆಸ್ಪತ್ರೆ ಮುಂದೆ ಬೆಡ್ ಗಾಗಿ ರೋಗಿಗಳು ಕಾಯ್ತಾ ಇದ್ದಾರೆ 10 ಆಂಬುಲೆನ್ಸ್ ನಲ್ಲಿ ರೋಗಿಗಳು ಕಾಯ್ತಾ ಇದ್ದಾರೆ ಅಲ್ಲೇ ಟ್ರೀಟ್ಮೆಂಟ್ ಆಗ್ತಾ ಇದೆ ದಿನೇ ದಿನೇ ಮೈಸೂರಿನಲ್ಲಿ ಹೆಚ್ಚಾಗ್ತಾ ಇದೆ ಬೆಡ್ ಸಮಸ್ಯೆ ಆಂಬುಲೆನ್ಸ್ ನಲ್ಲೇ ಮಲಗಿಸಿಕೊಂಡು ಚಿಕಿತ್ಸೆ ಮುಂದುವರಿಸ್ತಾ ಇದ್ದಾರೆ ಒಳಗೆ ಬೆಡ್ ಗಳು ಖಾಲಿ ಇಲ್ಲ इस बगे इनष्टु डीटेल्स कोड्तारे नम्म प्रतिनिधि मधुसूदन संपर्कदल्लिद्दारे मधुसूदन केआर आस्पत्रेय स्थितिगतिगळन्न नोडिद्रे एष्टु क्रूशियल आगिदे अन्नोदु गोत्ताग्ता इदे बेड्गळु कंप्लीट आगि फिल आगिद्या एनु अव्यवस्थे आग्ता इदे अल्लि ಭವನ ಅವ್ಯವಸ್ಥೆ ಅನ್ನೋದೆಲ್ಲ ಮೈಸೂರು ಭಾಗದಲ್ಲಿ ಎಷ್ಟು ತೀವ್ರಗತಿಯಲ್ಲಿ ಕೊರೋನಾ ಎರಡನೇ ಅಲೆ ಹಬ್ಬತಾ ಇದೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಆಗಿರ್ತಕ್ಕಂಥದ್ದು ಮೈಸೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಮಾರು 10 ರಿಂದ 15 ಕಡೆಗಳಲ್ಲಿ ಬೇರೆ ಬೇರೆ ಕಟ್ಟಡಗಳನ್ನು ತೆಗೆದುಕೊಂಡು ಕೋವಿಡ್ ಪೇಷಂಟ್ ಗಳಿಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಬಹಳ ಪ್ರಮುಖವಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆ ಜೊತೆಗೆ ಮಂಡಕಳ್ಳಿಯಲ್ಲಿ ಇರತಕ್ಕಂತಹ ಜಿಲ್ಲಾಸ್ಪತ್ರೆ ಏನಿದೆ ಜಿಲ್ಲಾಸ್ಪತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇರತಕ್ಕಂಥದ್ದು ಇದರ ಜೊತೆಗೆ 37ಕ್ಕೂ ಹೆಚ್ಚು ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಟ್ರೀಟ್ಮೆಂಟ್ ಬೆಡ್ ಗಳನ್ನು ತೆಗೆದುಕೊಂಡು ಟ್ರೀಟ್ಮೆಂಟ್ ಅನ್ನು ಕೊಡುವಂತಹ ಕೆಲಸಗಳು ಆಗ್ತಾ ಇದೆ ಆದರೆ ಪ್ರತಿನಿತ್ಯವೂ ಕೂಡ 2.5 ಸಾವಿರದಿಂದ 3 ಸಾವಿರದವರೆಗೆ ಕೊರೋನಾ ಪಾಸಿಟಿವ್ ಕೇಸ್ಗಳು ಮೈಸೂರಿನಲ್ಲಿ ದಾಖಲಾಗ್ತಾ ಇವೆ ಅದರಲ್ಲಿ ಸುಮಾರು 4ರಿಂದ 5% ಅಷ್ಟು ಜನ ಕೋಮಾರ್ಬಿಡೇಟ್ ಆಗುವಂಥದ್ದು ಸರಿ ಕೇಸ್ಗಳು ಬರುವಂಥದ್ದು ಈ ತರದ ಆಗ್ತಾ ಇದೆ ಜೊತೆಗೆ ವೆಂಟಿಲೇಟರ್ ಮತ್ತೆ ಆಕ್ಸಿಜನ್ ಅನ್ನ ಅವಲಂಬನೆ ಮಾಡ್ತಾ ಇರತಕ್ಕಂಥ ಕೋವಿಡ್ ಪೇಷಂಟ್ ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಾವು ನಿನ್ನೆ ಒಂದು ಗಮನಿಸಬಹುದು ಕೆಆರ್ ಆಸ್ಪತ್ರೆಯ ಆವರಣದಲ್ಲಿ ಇರತಕ್ಕಂತಹ ಲಿಕ್ವಿಡ್ ಆಕ್ಸಿಜನ್ ಘಟಕ ಏನಿದ್ದು ಘಟಕ ಕೂಡ ಸ್ಟ್ರಕ್ ಆಗಿತ್ತು ಇದಕ್ಕೆ ಕಾರಣ ಇದ್ದಂತದಷ್ಟೇ ಅದು 12 ಕಿಲೋ ಲೀಟರ್ಗಳ ಸಾಮರ್ಥ್ಯ ಇರತಕ್ಕಂಥದ್ದು ಅದರಲ್ಲಿ ಈಗಾಗಲೇ ಸರಿಸುಮಾರು 500ರಿಂದ 600 ಪೇಷಂಟ್ ಗಳಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಆಕ್ಸಿಜನ್ ಅನ್ನ ಕೊಡುವಂತಹ ವ್ಯವಸ್ಥೆ ಆಗಿದೆ ಅದು ಓವರ್ಲೋಡ್ ಆಗಿ ಅದು ಸ್ಟ್ರಕ್ ಆಗಿತ್ತು ಕೂಡ ಘನೀಕರಿಸಿದ್ದಂಥದನ್ನ ರೆಡಿ ಮಾಡುವಂತಹ ಕೆಲಸವೂ ಆಯಿತು ದೊಡ್ಡ ಅನಾಹುತವೊಂದು ತಪ್ಪಿತ್ತು ಆದ್ರೆ ನಿಜಕ್ಕೂ ಈಗ ವೈದ್ಯರಿಗೆ ಇರತಕ್ಕಂಥ ದೊಡ್ಡ ಚಾಲೆಂಜ್ ಅಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಂಪೂರ್ಣ ಬೆಡ್ ಗಳು ತುಂಬತಾ ಇರತಕ್ಕಂಥದ್ದು ಅದರಲ್ಲೂ ಕೆಆರ್ ಆಸ್ಪತ್ರೆಯಲ್ಲಿ 450ಕ್ಕೂ ಹೆಚ್ಚು ಇದ್ದಂತಹ ಬೆಡ್ ಗಳೇನಿದೆ ಈಗ ಅದರಲ್ಲಿ 500ರಿಂದ 550ರಿಂದ 600ರವರೆಗೂ ಕೂಡ ಟ್ರೀಟ್ಮೆಂಟ್ ಅನ್ನು ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಯಾವುದೇ ಒಬ್ಬ ಕೊರೋನಾ ಪೇಷಂಟ್ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೆ ಕನಿಷ್ಠ 6 ದಿನಗಳ ಅವನಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಆದ್ರೆ ಪ್ರತಿದಿನವೂ ಕೂಡ 80ರಿಂದ 100 ಜನ ಅಡ್ಮಿಟ್ ಆಗ್ಲಿಕ್ಕೆ ಬರ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಕೂಡ ಅಲ್ಲಿ ಯಾರಿಗೂ ಪ್ರಾಪರ್ ಆಗಿ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಪ್ರತಿದಿನವೂ ಕೂಡ ಈಗ 20 ಜನ ಸರತಿ ಸಾಲಿನಲ್ಲಿ ನಿಲ್ಲುವಂತದ್ದು ಈಗ ಆಗ್ತಾ ಇದೆ ಅಂತ ಒಂದು ಅವ್ಯವಸ್ಥೆನಲ್ಲಿ ಬಂದಂತವರಿಗೆ 20 ಜನರಿಗೆ ಒಂದು ಕೊಠಡಿಯಲ್ಲಿ ಕೂರಿಸಿ ಅವರಿಗೆ ತಾತ್ಕಾಲಿಕವಾಗಿ ಆಕ್ಸಿಜನ್ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ ಇದನ್ನ ಈಗಾಗಲೇ ಕೂಡ ಬೆಳಗ್ಗೆ ಕೂಡ ವೈದ್ಯಾಧಿಕಾರಿಗಳು ಸ್ಪಷ್ಟಪಡಿಸಿದ್ರು ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲ ದಯವಿಟ್ಟು ಯಾರು 4-5 ದಿನಗಳು ಟ್ರೀಟ್ಮೆಂಟ್ ತೆಗೆದುಕೊಂಡು ನೀವು ಒಂದು ಲೆವೆಲ್ಗೆ ನಾವು ಚೇತರಿಸಿ ಕಂಡಿದ್ದೀವಿ ಅಂತೀರಿ ನೀವೇ ವಾಲಂಟರಿ ಆಗಿ ಬೆಡ್ ಗಳನ್ನ ಬಿಟ್ಕೊಡಿ ಅನ್ನೋ ಒಂದು ಮನವಿಯನ್ನ ಮಾಡಿದ್ರು ಆದ್ರೆ ಬೆಳಗ್ಗೆ ಕೂಡ ಇದರ ಹಿಂಟ್ ಅನ್ನ ಕೊಟ್ಟಿದ್ರು ಬಹುಶಃ ನಾವು ದೂರದ ಡೆಲ್ಲಿ ಮಹಾರಾಷ್ಟ್ರಗಳಲ್ಲಿ ಯಾವ ರೀತಿಯಾಗಿ ಆಂಬುಲೆನ್ಸ್ ಗಳಲ್ಲಿ ಟ್ರೀಟ್ಮೆಂಟ್ ನಡೀತಿದೆ ನಾವುಗಳೇ ಹೋಗಿ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗತ್ತೆ ಅಂತ ಆದ್ರೆ ಅದು ಸಂಜೆ ವೇಳೆಗಾಗ್ಲೇ ಕೂಡ ಸಾಬೀತಾಗಿರ್ತಕ್ಕಂಥದ್ದು ಈಗ ಕೆಆರ್ ಆಸ್ಪತ್ರೆಯ ಜಯದೇವ ವಾರ್ಡ್ ಏನಿದೆ ಜಯದೇವ ಕೋವಿಡ್ ವಾರ್ಡ್ ನಲ್ಲಿ ಸುಮಾರು 10 ಆಂಬುಲೆನ್ಸ್ ಗಳಲ್ಲಿ ಜನ ನಿಂತಿದ್ದಾರೆ ಆದ್ರೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಆಕ್ಸಿಜನ್ ಅನ್ನ ಅವಲಂಬನೆ ಮಾಡ್ಕೊಂಡಿರ್ತಕ್ಕಂಥ ಕೋವಿಡ್ ಪೇಷಂಟ್ ಗಳು ಈಗ ಆಸ್ಪತ್ರೆ ಒಂದು ಕಡೆ ತುಂಬಿದೆ ಜೊತೆಗೆ ಅವ್ರನ್ನ ಆಸ್ಪತ್ರೆ ಒಳಗಡೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿ ಕೂಡ ಆಂಬುಲೆನ್ಸ್ ನಲ್ಲೇ ತಾತ್ಕಾಲಿಕವಾಗಿ ಅವ್ರಿಗೆ ಆಕ್ಸಿಜನ್ ಸಿಲಿಂಡರ್ ಗಳನ್ನ ಇಟ್ಟು ಟ್ರೀಟ್ಮೆಂಟ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ಇದು ನಿಜಕ್ಕೂ ಕೂಡ ಮೈಸೂರಿನಲ್ಲಿ ಇರ್ತಕ್ಕಂತಹ ಪರಿಸ್ಥಿತಿ ಪ್ರತಿ ದಿನವೂ ಕೂಡ ಆಕ್ಸಿಜನ್ ಅವಲಂಬನೆ ಮಾಡ್ಕೊಳ್ತಾ ಇರ್ತಕ್ಕಂತಹ ಕೋವಿಡ್ ಪೇಷಂಟ್ ಗಳ ಸಂಖ್ಯೆ ಜಾಸ್ತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.